ಪ್ರಜಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಿಯಾಂಕ. ವಿಕ್ರಮ್ ಸಿಂಹ ಬಂಧನಕ್ಕೆ ಪ್ರತಾಪ್ ಸಿಂಹ ಅವರು ಕಿಡಿಕಾರಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಸಾಷ್ಟಾಂಗ ನಮಸ್ಕಾರಗಳು ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧ ಕಿಡಿಕಾರಿದ್ದಾರೆ ಸಂಸದ ಪ್ರತಾಪ್ ಸಿಂಹ. 126 ಮರಗಳ ಮಾರಣ ಹೋಮ ಪ್ರಕರಣದಲ್ಲಿ ಈಗಾಗಲೇ ಪ್ರತಾಪ್ ಸಿಂಹ ತಮ್ಮ ವಿಕ್ರಮ್ ಸಿಂಹ ಅವರನ್ನ ಬಂಧಿಸಲಾಗಿದೆ. ಹೀಗಾಗಿ ಪ್ರತಾಪ್ ಸಿಂಹ ಅವರು ಸಿದ್ದರಾಮಯ್ಯ ವಿರುದ್ಧ ಇದೀಗ ಕಿಡಿಕಾರಿರುವಂತದ್ದು. ವಿಕ್ರಮ್ ಸಿಂಹ ಬಂಧನಕ್ಕೆ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ಸಾಷ್ಟಾಂಗ ನಮಸ್ಕಾರಗಳು. ಮಗನ ಭವಿಷ್ಯಕ್ಕಾಗಿ ಯಾರನ್ನ ಬೇಕಾದರೂ ತುಳಿತೀರಾ? ನಿಮ್ಮಂತಹ ತಂದೆ ಜಗತ್ತಿನಲ್ಲಿ ಯಾರಿಗೂ ಕೂಡ ಸಿಗಲ್ಲ. ನಿಮ್ಮ ಮಗನನ್ನ ಎಂಪಿ ಮಾಡೋದಕ್ಕೆ ನನ್ನ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಿದ್ದೀರಾ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಇದೀಗ ಗಂಭೀರವಾದಂತಹ ಆರೋಪವನ್ನ ಮಾಡ್ತಿದ್ದಾರೆ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಎಲ್ಲದಕ್ಕೂ ಅಡ್ಡಿ ಆಗ್ತಾನೆ, ನನ್ನ ಮಗನ ಭವಿಷ್ಯಕ್ಕೆ ಅಡ್ಡಿ ಆಗ್ತಾನೆ ಅನ್ನುವಂತಹ ದೃಷ್ಟಿಯಲ್ಲಿ ನಮ್ಮ ಕುಟುಂಬವನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದೀರಿ, ನಮ್ಮ ಕುಟುಂಬದವರನ್ನ ಬೀದಿಗೆ ಎಳೆದು ತರ್ತಿದ್ದೀರಿ ಅಂತ ಹೇಳಿ ಸಿದ್ದರಾಮಯ್ಯನವರ ವಿರುದ್ಧ ಪ್ರತಾಪ್ ಸಿಂಹ, ಸಂಸದ ಪ್ರತಾಪ್ ಸಿಂಹ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು. ನೀವೊಬ್ರು ಬ್ರಿಲಿಯಂಟ್ ಅಪ್ಪ, ನನ್ನ ಮೇಲೆ 2 ಕ್ರಿಮಿನಲ್ ಕೇಸ್ ಹಾಕಿದ್ರಿ ನೀವು. ನನ್ನ ತಾಯಿ ಹಾಗೆ ತಂಗಿಯನ್ನು ಕೂಡ ಅರೆಸ್ಟ್ ಮಾಡಿಸಿಬಿಡಿ. ಇನ್ನೇನು ಉಳಿದಿದೆ? ನನ್ನ ತಮ್ಮನನ್ನು ಅರೆಸ್ಟ್ ಮಾಡಿಸಿದಿರ, ಹಾಗೆ ನನ್ನ ತಾಯಿ ಇದ್ದಾರೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿಸಿ, ಹಾಗೆ ನನ್ನ ತಂಗಿ ಇದ್ದಾಳೆ ಅವ್ರನ್ನೂ ಕೂಡ ಅರೆಸ್ಟ್ ಮಾಡಿಸಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿಯನ್ನ ನಡೆಸಿರುವಂಥದ್ದು. ನೀವೊಬ್ರು ಬ್ರಿಲಿಯಂಟ್ ಅಪ್ಪ, ಮಗನ ಭವಿಷ್ಯಕ್ಕಾಗಿ ನಮ್ಮ ಕುಟುಂಬದವರನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿದ್ದೀರಿ ಅಂತ ಹೇಳಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಜಮೀನಲ್ಲಿ ಮರವನ್ನ ಕಡಿದಿದ್ದಾರೆ ಅಂತ ಹೇಳಿ FIR ಆಗುತ್ತೆ. ಅದರಲ್ಲಿ ರಾಕೇಶ್ ಶೆಟ್ಟಿ ಮತ್ತು ಜಯಮ್ಮ ಅನ್ನೋರ ಮೇಲೆ FIR ಆಗುತ್ತೆ, ಅಬ್ಸ್ಕ್ಯಾಂಡ್ ಆಗ್ತಾರೆ. ಇನ್ನೊಬ್ಬ ರವಿ ಏನನ್ನು ಮರಕ್ಕೆ ತಗೊಂಡೋಗಿದ್ದಾನೆ ಅಂತೇಳಿ ಅವನು ಅಬ್ಸ್ಕ್ಯಾಂಡ್ ಆಗ್ತಾನೆ. ಇವತ್ತವರೆಗೂ ನಿಮ್ಗೆ ಹಿಡಿಯೋಕ್ಕಾಗಿಲ್ಲ ಅವನು. ಮರನೆಲ್ಲ ತಗೊಂಡೋಗಿ ಹಾಸನಲ್ಲಿ ನಿಮ್ಮ ಫಾರೆಸ್ಟ್ ಡಿಪೋದಲ್ಲಿ ಇಡ್ತೀರಿ. 24ನೇ ತಾರೀಕು ನಾನು ಮೈಸೂರಿಗೆ ಬಂದು ಹನುಮಾನ್ ಜಯಂತಿ ಸಂದರ್ಭದಲ್ಲಿ ನಾನು ಹೇಳಿಕೆ ಕೊಡ್ತೀನಿ. ಇದಾಗಿ 2 ಗಂಟೆಯಲ್ಲಿ ನಿಮ್ಮ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಪ್ರತಾಪ್ ಸಿಂಹನ ತಮ್ಮ ಮರಗಳತನ ಮಾಡಿದ್ದಾನೆ ಅಂತ ನೀವು ಪೋಸ್ಟ್ ಹಾಕ್ತೀರಿ. ಯಾರಿಗೂ ಗೊತ್ತಿಲ್ಲ, ನಿಮ್ಮ ಕಾಂಗ್ರೆಸ್ ಇದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಬರುತ್ತೆ. FIR ಇರೋದು ಜಯಮನ್ ಮೇಲೆ, ರಾಕೇಶ್ ಶೆಟ್ಟಿ ಮೇಲೆ, ಇನ್ನೊಬ್ಬ ರವಿ ಅಂತ ಇನ್ನೊ ಅವನು ಅಬ್ಸ್ಕ್ಯಾಂಡ್ ಆಗಿರೋನು. ಪ್ರತಾಪ್ ಸಿಂಹನ್ ಸಹೋದರನಿಗೂ ಈ FIR ಗೂ ಏನು ಸಂಬಂಧ ಇದೆ?